ಸರ್ ನಮಸ್ತೆ. ಇವರು ಅಮ್ಮನ ದೇವಸ್ಥಾನ ಹತ್ರಕ್ಕೆ ಇವ್ರ ಅಮ್ಮ ಇವರಿಬ್ಬರು ಬಂದರು ಸರ್. ಇವ್ರ ಅಮ್ಮ ಇವ್ರು ಬಂದಾಗ ಯಾಕೆ ನಾನು ಇವರು ನೋಡಿರಲಿಲ್ಲ ಅಷ್ಟೊಂದು. ಬಂದ್ಬಿಟ್ಟು ಪಾಪ ಇಲ್ಲಿ ಬಂದು ನಿಂತ್ಕೊಂತಿದ್ದಂಗೆ ನನಗೆ ಒಂಥರ ಹೊಟ್ಟೆಗೆ ಒಂಥರ ಸಂಟೆ ಥರ ಆಗೈತೆ ಸರ್. ಕೊರೋನಾದಲ್ಲಿ ಸರ್ ಇವ್ರು ಕಣ್ಣೋಗಿರೋದು ಸರ್, ಅದು ಹೆಂಗನ್ನೋದೇ ಒಂಥರ ವಿಸ್ಮಯ ಆಗಿಬಿಟ್ಟಿದ್ದೆ ಸರ್. ಅಲ್ಲೆಲ್ಲ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದಾರೆ, ಇವ್ರು ಟ್ರಿಪ್ ಹೋಗಿದ್ದಾರೆ. ಟ್ರಿಪ್ ಹೋಗ್ಬಿಟ್ಟು ದೇವಸ್ಥಾನ ಅವ್ರು ಯಾರನ್ನ ಪ್ಯಾಸೆಂಜರ್ನ ಕರ್ಕೊಂಡೋಗಿದ್ದಾರೆ, ಕಾರ್ ಡ್ರೈವರ್ ಸರ್ ಅವರು ಪ್ಯಾಸೆಂಜರ್ನ ಕರ್ಕೊಂಡೋಗಿದ್ದಾರೆ. ಅವರೊಂದು ಕಟ್ಟು ಹೊಡ್ಕೊಂಡು ಮನೆಗೆ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಮನೆಗೆ ಬಂದಿದ್ದಾರೆ. ಜಸ್ಟ್ ಕಾರ್ ನಿಲ್ಲಿಸ್ಬಿಟ್ಟು ಮನೆ ಒಳಗೆ ಹೋಗಿರೋದು ಅಷ್ಟೇ ಸರ್. ಮತ್ತೆ ಬೆಳಗ್ಗೆ ಅಷ್ಟೊಕ್ಕೆ ಎದ್ದೇಳಿಸೋಕೆ ಕಣ್ಣಿಲ್ಲ ಸರ್. ಯಾವ ಥರ ಆಯ್ತು ಸರ್ ಇದು? ಸರ್ ಇದು ನಾನು ಡ್ರೈವರ್, ಏರ್ಪೋರ್ಟಲ್ಲಿ ಡ್ರೈವರ್, ಪ್ಯಾಸೆಂಜರು ಡ್ರಾಪು ಪಿಕಪ್ಪು ಒಂದು ಕಡೆ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಏನಾಯಿತೋ ಗೊತ್ತಿಲ್ಲ, ಒಂಥರ ಸರ್ಪ ರೂಪದಲ್ಲಿ ಕಾಣಿಸ್ತು. ಅಲ್ಲಿಂದ ಬಂದು ತಲೆನೋವು ಸ್ಟಾರ್ಟ್ ಆಯಿತು. ತಲೆನೋವು ಸ್ಟಾರ್ಟ್ ಆಯಿತು, ಊರನ್ನ ಹತ್ತಿರ ಡ್ರಾಪ್ ಹಾಕಿ ಮನೆ ಬಂದು ಮಲಗಿದೆ. ಮನೇಲಿ ಮಲಗಿದೆ, ತಿರ್ಗಿ ಆಮೇಲೆ ಅಲ್ಲಿ ಬಂದಿಂದ ಬರೋವರೆಗೆ ಸ್ವಲ್ಪ ವಾಂತಿ ಒಮ್ಮಿಟ್ಟು ಫುಡ್ ಮಿಷನ್ ಎಲ್ಲ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದ ಆಮೇಲೆ ಇದ್ದಕ್ಕಿದ್ದಂಗೆ ಕಣ್ಣೆಲ್ಲ ಒಂಥರ ಇದ್ದಕ್ಕಿದ್ದಂಗೆ ಸುಸ್ತಾಗಿ ಮಲಗಿಬಿಟ್ಟೆ. ಎದ್ದೇಳೋಕ್ಕಾಗಿಲ್ಲ, ಎತ್ತು ಒಬ್ಬರು ಎತ್ತಬೇಕಾಯಿತು ನನಗೆ. ಆ ಥರ ಆಗೋಯ್ತು, ಕಣ್ಣೆಲ್ಲ ಫುಲ್ಲು ಮಂಜು ಬಂದ್ಬಿಡ್ತು. ಸುಮ್ಮನೆ ನನಗೆ ಹಿಂಗೆ ಈ ಥರ ಆಗಿ 3 ವರ್ಷ ಆಯಿತು. 3 ವರ್ಷದಿಂದ ಸುಮಾರು ದೇವಸ್ಥಾನಗಳೆಲ್ಲ ಸುತ್ತಾಡಿದೆ. 15 ದಿವಸಕ್ಕೆಲ್ಲ ನನಗೆ ಗೊತ್ತಾಗ್ತಾಯಿತ್ತು ಯಾವ ಥರ ಕಣ್ಣು ಬರಲ್ಲ ಬಿಡು ಅಂದ್ಬಿಟ್ಟು ಅಲ್ಲಿ ಹೋಗ್ತಾ ಇರಲಿಲ್ಲ. ಇಲ್ಲಿಂದ ಇಲ್ಲಿ ಬಂದು 3 ತಿಂಗಳಾಯ್ತು ಸರ್. ಒಂಚೂರು ಬೆಳಗ್ಗೆ ಬೆಳಗ್ಗೆ ಥರ ಅಮ್ಮ ಥರ ಕಾಣಿಸ್ತಾ ಇದೆ, ಬೆಳಗ್ಗೆ ಬೆಳಗ್ಗೆ ಥರ ಬರ್ನ್ ಆಗ್ತಾ ಇದೆ ಇವಾಗ. ಫುಲ್ಲೆಲ್ಲ ರೆಡ್ಡಿಗಿತ್ತು ಕಣ್ಣು ಮುಂಚೆ, ಇದೆಲ್ಲ ಫುಲ್ ವೈಟ್ ಥರ ತಿರುಗ್ತಾ ಇದೆ. ಆ ಅಮ್ಮನೇ ನಾನು ನಂಬಿಕೆ ಕೊಟ್ಟು ನಂಬಿಕೆ ಬಂದು 3 ತಿಂಗಳಿಂದ ನಾನು ಇಲ್ಲೇ ಇದ್ದೀನಿ. ನಾನು ಕರೆದು ನೀನು ಕಣ್ಣು ಕೊಡ್ತೀನಿ ಅಂತ ಹೇಳಿದಾಳಮ್ಮ, ಕೊಡ್ತೀನಿ ಅಂತ ನಂಬಿಕೆನಿದೆ. ಅಮ್ಮ ಕೊಡೇ ಕೊಡ್ತಾಳೆ. ಇದಕ್ಕೆ ಮೊದಲು ನಿಮ್ದು ಈ ಥರ ಏನು ತೊಂದರೆ ಆಗಿರಲಿಲ್ಲ? ಇಲ್ಲ, ಏನಾಗಿರಲಿಲ್ಲ. ಇದು ಆಸ್ಪತ್ರೆಗೆ ತೋರಿಸಿದ್ರ? ಆಸ್ಪತ್ರೆಯಲ್ಲಿ ಎಲ್ಲ ಕಡೆ ಸುತ್ತಾಡಿ ಲಾಸ್ಟ್ಗೆ ನಾನು ಏನು ಬೇಡ ಅಂದು ಮನೇಲಿದ್ದಿದ್ದು. ಹಾಂ, ನಾನು ತಿರುಗಿ ಯಾರು ಹೇಳಿದ್ರು ಇವರು ನಮ್ಮ ಇದು ಇದೇ ಊರಲ್ಲಿ ಇದ್ದಿದ್ದಲ್ಲ, ನಾನೇ ನೋಡಲಿಲ್ಲ ಇಲ್ಲಿ ಇದ್ದಿದ್ದು ಈ ದೇವಸ್ಥಾನ. ಆಮೇಲೆ ಹಿಂಗೆ ನಮ್ಮ ರಿಲೇಷನ್ ಅವರು ಒಬ್ರು ಹೇಳಿದ್ರು, ನಮ್ಮ ರಿಲೇಷನ್ ಬಂದು ಅಮ್ಮ ವಿಗ್ರಹ ಕೊಡಿಸಿ ಇದು ಮಾಡಿದ್ರು, ಅವರಲ್ಲಿ ಹೋಗು ಮೇಲಾಗುತ್ತೆ ಅಂತೇಳಿದರು. ಆಮೇಲೆ ಸರಿ ಬಂದೆ, ತಿರುಗಿ 1 ತಿಂಗಳಾದರೂ ಇಲ್ಲಿ ಬರೋ ಆಗಿಲ್ಲ ಇಲ್ಲಿ. ಆಮೇಲೆ ಒಂದು ಸರಿ ಹೋಗೋಣ ಅಂತ ನಾನೇ ಅಂದ್ಕೊಂಡೆ. 3 ದಿನದಿಂದ ನನ್ನ ಕಣ್ಣು ಮುಂದೆ ಅಮ್ಮ ಕನಸಿಗೆ ಬರ್ತಾನೇ ಇರ್ತಾಯಿತ್ತು, ಒಂದು ಲಿಂಗ ರೂಪದಲ್ಲಿ ಬರ್ತಾನೇ ಇತ್ತು. ಆಮೇಲೆ 3 ದಿನ ಆದಮೇಲೆ ಬಂದೆ ನಾನು ಇಲ್ಲಿಗೆ. ಇಲ್ಲಿ ಕೇಳಿದ್ರು ನಿನಗೇನು ಕಾಣಿಸ್ತೈತೆ ಅಂತ, ಒಂದು ಲಿಂಗ ರೂಪದಲ್ಲಿ ಒಂದು ಕಾಣಿಸ್ತೈತೆ, ಇಲ್ಲಿ ಅಮ್ಮ ಇರೋದು ಸೇಮ್ ಹಂಗೆ ಆಯಿತು ಅಂತ. ಇವಾಗೂ ಅಮ್ಮ ನನ್ನ ಕಣ್ಣು ಮುಂದೆ ಅದೇ ಥರ ನನಗೆ ಡೈಲಿ ಕಾಣಿಸ್ತಾನೆ ಇರ್ತಾಳೆ. ಲಿಂಗ ರೂಪದಲ್ಲಿ ಕಾಣಿಸ್ತಾನೆ ಇರ್ತೈತೆ, ಇಲ್ಲಿ ಅದೇ ಥರ ಇದೆ ಅಂತ ಇಲ್ಲಿ ಅದೇ ಥರ ನನ್ನ ಕಣ್ಣು ಮುಂದೆನೇ ಕಾಯ್ತಾ ಇರ್ತಾಳೆ. ಆದರೆ ನನಗೆ ಏನು ಅಂದ್ಕೊಂಡ್ರು ಇವಾಗ ನಮ್ಮ ಮನೇಲಿ ಏನು ಅಂತಂದ್ರೆ ಏನಿಲ್ಲ, ಇವಾಗ ನಾನು ಮುಂಚೆಲ್ಲ ಏನೋ ಒಂಥರ ಹಿಂಸೆ ಎಲ್ಲ ಆಗ್ತಾಯಿತ್ತು, ಇವಾಗ ಏನಿಲ್ಲ, ನಿಮ್ಮದೇ ಇಲ್ಲಿದ್ದೀನಿ, ಅಮ್ಮ ಡೈಲಿ ಬರ್ತೀನಿ, ಅಮ್ಮ ಸೇವೆ ಮಾಡ್ತೀನಿ, ಹೋಗ್ತೀನಿ, ಅಮ್ಮ ನನ್ನ ಕಣ್ಣು ಕೊಡ್ತಾನೆ ನಂಬಿಕೆ ಐತೇ ಐತೆ. ಅಂದ್ರೆ ನವೀನರ ಲಿಂಗ ರೂಪ ಅಂದ್ರೆ ನಿಮ್ಗೆ ಸಿಕ್ಕಿದ್ದು ಮೂಲ ವಿಗ್ರಹ? ಹೌದು ಸರ್, ಮೂಲ ಕಲ್ಲು ನಿಮ್ಗೆ ಸಿಕ್ಕಿದ್ದು. ಹೌದು ಸರ್. ಅದು ಮೂಲದ್ದು ಏನಿದೆ ಅದನ್ನ ಇವರಿಗೆ ಸರ್. ಅಂದ್ರೆ 1 ತಿಂಗಳಿಂದ ನಾವು ನಾಮ ಇಟ್ಬಿಟ್ಟು ಅಮ್ಮನ ಒಂದು ಅಭಿಷೇಕ ಮಾಡಿದ್ಮೇಲೆ ನಾಮ ತರ ಇಟ್ಬಿಟ್ಟು ಜಸ್ಟ್ ಒಂದು ಕುಂಕುಮ ಇಟ್ಬಿಟ್ಟು ಬಿಟ್ಬಿಡ್ತೈತೆ ಸರ್. ಇವರು ಒಂದು ವಾರದಿಂದ ಆಚಕ ನಾವು ಇಲ್ಲಿ ಇಟ್ಟಾಗಿಂದ ಇವ್ರಿಗೆ ಅದೇ ಥರನೇ ಕಾಣಿಸ್ತಾನೆ ಬಂದಿದೆ. ಮತ್ತು ಇವ್ರು ಬಂದಿದ್ದ ದಿವಸ ನಾವು ಅದೇ ಥರನೇ ಅಲಂಕಾರ ಮಾಡಿದ್ದೀವಿ. ಬಂದ್ಬಿಟ್ಟು ಆ ಜಾಗದಲ್ಲಿ ಕೂತ್ಕೊಂಡು ನವೀನ ಇಲ್ಲಿ ಅಮ್ಮ ಯಾವ ಥರ ಇರೋದು ಲಿಂಗ ರೂಪ ತಾನೆ ಮತ್ತು 3 ಪಟ್ಟೆ ಥರ ಹಾಕ್ಬಿಟ್ಟು ಸೆಂಟ್ರಲ್ ಕುಂಕುಮ ಇಟ್ಟಿದ್ದೀರಲ್ವಾ ಅಂತಂದರು. ಅಣ್ಣ ಹೌದಣ್ಣ, ಎಷ್ಟು ದಿವಸದಿಂದ ಅಣ್ಣ ನಿಂಗೆ ಬರ್ತಿರೋದು ಅಂತೇಳಿದ್ವಿ. 1 ವಾರದಿಂದ ಬರ್ತೈತೆ, 1 ವಾರ 15 ದಿವಸದಿಂದ ಬರ್ತಾನೆ ಇದೆ, ಅದೇ ಥರನೇ ಬರ್ತಾಯಿದೆ ಅಂತ ಹೇಳಿದ್ರು. ಹೌದಣ್ಣ, 1 ವಾರ 15 ದಿವಸದಿಂದ ನಾವು ಕಣ್ಣೇ ನೀಡ್ತಾಯಿಲ್ಲ, ಬರೀ ಜಸ್ಟ್ ನಮ್ಮ ಥರ ಇದು ಮಾಡ್ತಿದ್ದೀರಿ ಅಂತೇಳ್ಬಿಟ್ಟು ನಾನು ಹೇಳಿದೆ ಸರ್. ಹೇಳಿದಾಗ ನನಗೂ ಎಲ್ಲ ಒಂತಾಗ ಆಶ್ಚರ್ಯ ಆಯ್ತು ಸರ್. ಅಮ್ಮಂದೊಂದು ಇವ್ರಿಗೂ ಒಂದು ಎಲ್ಲ ಒಂತಾಗ ಅನುಭವ ಆಗುತ್ತೆ ಸರ್. ಯಾವ ಥರ ಅಂದ್ರೆ ನನಗೆ 3 ದಿನದಿಂದ ಅದೇ ಥರ ಇದ್ ಕಡೆನೇ ಮನಸ್ಸು ಹೇಳ್ತಾ ಇತ್ತು. ಒಬ್ಬ ಅಕ್ಕ ನಮ್ಮ ಮನೆ ಪಕ್ಕ ಒಬ್ಬ ಅಕ್ಕ, ಇಲ್ಲಿ ಒಬ್ಬರಿಗೆ ಕಣ್ಣು ಒಬ್ಬರಿಗೆ ಬಂದಿತ್ತಂತೆ, ಪೆಗ್ಸ್ ಹಾಕಿದ್ರೆ ಅವ್ರಿಗೆ ಕಣ್ಣು ಕಾಣಿಸೋದಂತೆ, ಇಲ್ಲಾಂದ್ರೆ ಕಣ್ಣು ಕಾಣಿಸ್ತಾ ಇರಲಂತೆ. ಅಮ್ಮಗೆ ಇಲ್ಲಿ ಸ್ಥಾನಕ್ಕೆ ಬಂದಿದ್ದಾರೆ ಅವ್ರಿಗೆ, ಅದು ಕ್ಲಿಯರ್ ಆಗಿದೆ. ಅವ್ರು ಬಂದು ಅಲ್ಲಿಗೆ ಬಂದರೆ ನಿಮಗೂ ಕಣ್ಣು ಬರುತ್ತೆ ಅಂತ ನನಗೆ ಹೇಳಿದ್ರು ಅವರು. ಅಲ್ಲಿಗೆ ಇಲ್ಲಿಗೆ ಬಂದೆ ನಾನು. ಅಮ್ಮನೇ ಅವಾಗ ನನಗೆ ಕನಸಲ್ಲಿ, ನಾನು ಡೈಲಿ ನನ್ನ ಕಣ್ಣು ಮುಂದೆ ಕಾಣಿಸೋಕೆ ಹಿಡಿದು 4 ದಿನದಿಂದ. ಆಮೇಲೆ ಇಲ್ಲಿ ಬಂದು ನೋಡ್ರೆ ಅದೇ ಥರ, ಇವಾಗೂ ಅದೇ ಥರ ಅಮ್ಮ ನನ್ನ ಕಣ್ಣು ಮುಂದೆ ಇರ್ತಾಳೆ ಯಾವಾಗೂ. ನಿಮ್ಗೆ ಈಗ ಪ್ರೆಸೆಂಟ್ ಯಾವ ಥರ ಕಾಣಿಸ್ತಾ ಇದ್ದಾರೆ ಅಮ್ಮ? ಅಮ್ಮನ ಮಾಮೂಲಿ ಲಿಂಗ ರೂಪ, ಅಗಲ ಕುಂಕುಮ,
ನ್ಯಾಲಿಗೆ ಸೈಡಲ್ಲಿ ಕುಂಕುಮ ಅದೇ ತರ ಕಾಣಿಸ್ತಾ ಇದೆ. ಕಣ್ಣಿದವಾ? ಕಣ್ಣು ಅತ್ತ ಇತ್ತ ಕಣ್ಣಿದೆ. ಯಾವ ಕಲರು ಅಮ್ಮ ಇರೋದು? ಅಮ್ಮ ಅಶ್ನು ಕಲರು ಕಾಣಿಸ್ತಾ ಇದೆ. ಅಶ್ನು ಕಲರು ಕುಂಕುಮ ಕಾಣಿಸ್ತಾ ಇದೆ. ಅಂದ್ರೆ ಪ್ರೆಸೆಂಟ್ ಇವಾಗ ನೀವು ನನಗೆ ನನ್ನ ಕಣ್ಣು ಕಾಣಿಸ್ತಾ ಇರೋದು ಅಮ್ಮ ನನ್ನ ಮುಂದೆ ಇರೋದು. ನೀವು ಅಲ್ಲಿ ಅಮ್ಮನ್ನ ರೆಡಿ ಮಾಡಿ. ಹೌದು ಸರ್. ಅವ್ರು ಹೇಳಿದ್ದು ಸತ್ಯ. ಅಲ್ಲಿ ಏನು ಹೇಳ್ತಾರೆ ಅವ್ರ ಕಣ್ಣು ಕಾಣಿಸಲ್ಲ ಅಂತ ಬಟ್ ಏನು ಐತೆ ಅದು ಹೇಳ್ತಾರೆ. ನನಗೆ ಒಂದೊಂದು ಟೈಮ್ ಆಶ್ಚರ್ಯ ಆಗುತ್ತೆ ಸರ್, ಇವ್ರು ಈ ಥರ ಹೇಳ್ತಾರಲ್ಲ, ನಾನು ಅಲ್ಲಿ ಮಾಡಿ ಈಚೆಗೆ ಬರ್ತಿದ್ದಂಗೆ ನವೀನ ನೀನು ಈ ಥರ ಮಾಡಿದ್ವಿ ಅಪ್ಪ. ಅವ್ರು ಅಲ್ಲಿ ದೂರ ಕೂತ್ಕೊಂಡಿರ್ತಾರೆ ಸರ್, ದೂರ ಕೂತ್ಕೊಂಡಿದ್ದಂಗೆ ನವೀನ ಇವತ್ತು ಈ ಥರ ಅಲಂಕಾರ ಮಾಡಿದ್ಯಾ ಅಂತ ಹೇಳ್ತಾರೆ ಸರ್. ನನಗದೊಂಥರ ಆಶ್ಚರ್ಯ ಆಗ್ತಿರ್ತೀವಿ ಸರ್. ಅಂದರೆ ಅಮ್ಮ ನೋಡಿ ಎಷ್ಟೊಂದು ಒಂದು ಕಣ್ಣು ಇಲ್ದಿದ್ದವ್ರಕ ಅಮ್ಮ ಯಾವ ಥರ ಒಂದು ರೂಪದಲ್ಲಿ ಕಣ್ಣು ಕಾಣಿಸ್ಬೇಕು. ಅವ್ರ ಕಣ್ಣಿದ್ದು ನೋಡೋಂಥ ಮನಸ್ಥಿತಿ ನಮ್ಗಿರಲ್ಲ ಸರ್. ಅಂದ್ರೆ ಕಣ್ಣು ಜಸ್ಟ್ ಸರ್ ನೋಡ್ತಿದ್ದಂಗೆ ನಾವು ಬಿಡು ಜಸ್ಟ್ ಕಲ್ಲಿರೋದು ಅಂತ ತಿಳ್ಕೊಂತೀರಿ. ವಾಗ್ದಾನ ಬಂದಾಗೂ ಅಮ್ಮ ಹೇಳೋದು ನನಗೆ, ಇವ್ ನಿನ್ ಕಣ್ಣಿಲ್ಲ ಅಂದ್ರೆ ನಿನ್ನ ಅದೃಷ್ಟ ಮಾಡಿದ್ಯಾ, ನಿನ್ ಕಣ್ಣು ಮುಂದೆ ನಾನು ಡೈಲಿ ಕಾಣಿಸ್ತಾ ಇದೀನಲ್ಲ, ಇನ್ನೇ ನಿಂಗೆ ಅದ್ರಗಿನ ಅದೃಷ್ಟ ಬೇಕಂದ್ರೆ ಅಮ್ಮ. ಹೌದು ಸರ್, ಕಣ್ಣಿಲ್ದಿದ್ದವ್ರಕ್ಕೆ ಅಮ್ಮ ಒಂದು ಒಳಗಿನ ಮನ್ಸಕ್ಕ ಈ ಥರ ನಾನು ಈ ಥರ ಇದೇ ಥರನೇ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ತೋರ್ಸ್ಕೊಂಡು ಕೊಡ್ತಾರಲ್ವಾ, ನಮ್ಮ ಕಣ್ಣಿದ್ದು ಮುಂದೆ ಹೇಳೋಕ್ಕಾಗ್ತಿಲ್ಲ ಸರ್. ಇಲ್ಲಿ ಯಾವ ಥರ ಗೊತ್ತಾ ಸರ್, ಇಲ್ಲಿ ಅಮ್ಮ ನಂಬಿಕೊಂಡು ಒಂದು ನಂಬಿಕೆಯಿಂದ ಬರಬೇಕು. ಇಲ್ಲಿ ಒಂದು ನಂಬಿಕೆಯಿಂದ ಇಲ್ಲ ಬಂದರೆ ಅಮ್ಮ 100% ಅವ್ರ ಕೈ ಹಿಡಿತಾಳೆ. ಒಂದು ದುರಹಂಕಾರದಿಂದ ಬಂದರೆ ಅವ್ರಿಗೆ ಒಂದು ದುರಹಂಕಾರನೇ ಅಮ್ಮ ತೋರಿಸ್ತಾಳೆ. ಹಾಂ, ನಾನೇ 2-3 ವಾರ ಬರಲಿಲ್ಲ ಇಲ್ಲಿಗೆ, ನಾನೇ ಬಿದ್ದು ಹೋಗ್ಬಿಟ್ಟಿದ್ದೆ, ನನ್ನೇ ಬೀಳಿಸ್ಬಿಡಿಲ್ಲ ಅಮ್ಮ. ಹಾಂ, ಅದೇನು ಗೊತ್ತಾ, ಅಮ್ಮನ ನಂಬಿಕೊಂಡೇ ಇಲ್ಲಿ ಬರಬೇಕು. ಎಷ್ಟು ನಾವು ನಂಬಿಕೆ ಇಟ್ಟು ಇಲ್ಲಿ ಬರ್ತಿರೋ ಅಷ್ಟು ಕ್ಲಿಯರ್ ಮಾಡ್ತಾಳೆ ಅಮ್ಮ. ನಾವು ಹೇಳೋದು ಇಷ್ಟೇ ಸರ್, ಎಲ್ಲ ಅಲ್ಲಿ ಕಷ್ಟ ಇರೇ ಇರುತ್ತೆ, ಪ್ರತಿಯೊಂದು ಎಲ್ಲ ಕಡೆ ನೋಡ್ಕೊಂಡು ಇಲ್ಲಿಗೆ ಬರಲಿ, ಲಾಸ್ಟ್ ಬರಲಿ. ಇಲ್ಲಿ ಅಮ್ಮ ಕೈ ಹಿಡಿಯೇ ಹಿಡಿತಾಳೆ ಸರ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ನಮಸ್ಕಾರ.